ನಮಸ್ಕಾರ. ರಾಧಾಸ್ ತುಳುನಾಡ ಚಾನೆಲ್ಗೆ ತಮಗೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಇವತ್ತು ಅಕ್ಕಿಯನ್ನು ಉಪಯೋಗಿಸದೇ ರುಚಿಯಾಗಿ ಮೃದುವಾಗಿ ಬರುವಂತಹ ಗೋಧಿ ಕಡಿಯ ಸೆಟ್ ದೋಸೆ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ತುಂಬ ರುಚಿಯಾಗಿಯೂ ಇರ್ತದೆ, ಹಾಗೆ ತುಂಬ ಮೃದುವಾಗಿಯೂ ಇರ್ತದೆ. ಇಲ್ಲಿ ಅಕ್ಕಿ ಉಪಯೋಗಿಸದೇ ಮಾಡಿರುವಂಥ ಸೆಟ್ ದೋಸೆ ಅಂತ ತಿನ್ನುವಾಗ ರುಚಿಯಲ್ಲಿ ಕೂಡ ಗೊತ್ತಾಗೋದಿಲ್ಲ, ಅಷ್ಟು ರುಚಿ ಕೂಡ ಇರ್ತದೆ. ಬನ್ನಿ, ಈ ಸರಳವಾದ ಸುಲಭವಾದ ಬ್ರೇಕ್ಫಾಸ್ಟ್ ರೆಸಿಪಿನ ಹೇಗೆ ಮಾಡೋದು ನೋಡ್ಕೊಳ್ಳೋಣ. 4 ಗಂಟೆ ನೆನೆಸಿರುವ 2 ಕಪ್ ಗೋಧಿ ಕಡಿ, ಇದು ಚೆನ್ನಾಗಿ ತೊಳೆದು 4 ಗಂಟೆ ನೆನೆಸಿರುವಂಥದ್ದು. ನಂತರ ಮತ್ತೆ ರುಬ್ಬುವಾಗ ಮತ್ತೆ ಒಂದ್ಸರಿ ಚೆನ್ನಾಗಿ ಹಿಂಡಿ ತೆಗೆದು ರುಬ್ಬಲಿಕ್ಕೆ ಹಾಕುವಂಥದ್ದು. ನಂತರ 1/2 ಕಪ್ ಅವಲಕ್ಕಿ, 15 ನಿಮಿಷ ನೆನೆಸಿರುವಂಥದ್ದು. 1 ಟೀ ಚಮಚ ಮೆಂತೆ, 4 ಗಂಟೆ ನೆನೆಸಿರುವಂಥದ್ದು. ಹಾಗೆಯೇ 1/2 ಕಪ್ ಉದ್ದಿನ ಬೇಳೆ, ಇದು ಕೂಡ 4 ಗಂಟೆ ನೆನೆಸಿರುವಂಥದ್ದು. ಇದನ್ನೀಗ ತೊಳ್ಕೊಂಡು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ನೆನೆಸಿದ ಅವಲಕ್ಕಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನೆನೆಸಿದ ಮೆಂತೆ, ಇದು ನೀರು ಸಮೇತ ಹಾಕ್ಕೊಂಡಿದ್ದೇನೆ. ಉಳಿದದೆಲ್ಲವನ್ನು ನಾನು ನೀರನ್ನು ಬಸಿದು ಹಾಕ್ಕೊಂಡಿರೋದು. ಮತ್ತು ರುಬ್ಬಲಿಕ್ಕೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಈಗ ರುಬ್ಕೊಂಡ ಉದ್ದಿನ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನಂತರ ಅದೇ ಮಿಕ್ಸಿ ಜಾರಿಗೆ ಈಗಾಗಲೇ ನೆನೆಸಿರುವಂಥ ಗೋಧಿ ಕಡಿಯನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ, ನುಣ್ಣಗೆ ರುಬ್ಕೊಳ್ಬೇಕು ಇದನ್ನು ಕೂಡ. ಈಗ ಉದ್ದಿನ ಹಿಟ್ಟಿನ ಜೊತೆಗೇ ಈ ಹಿಟ್ಟನ್ನು ಕೂಡ ಸೇರಿಸ್ತೇನೆ. ನಾನಿಲ್ಲಿ ಗೋಧಿ ಕಡಿಯನ್ನು 2 ಬ್ಯಾಚಲ್ಲಿ ರುಬ್ಕೊಳ್ತೇನೆ. ಅಂದರೆ ಒಮ್ಮೆಗೆ ಜಾಸ್ತಿ ಹಾಕಿದರೆ ಅದು ಸ್ವಲ್ಪ ನುಣ್ಣಗೆ ರುಬ್ಬಲಿಕ್ಕೆ ಕಷ್ಟ, ಅದಕ್ಕೋಸ್ಕರ ಗ್ರೈಂಡರಲ್ಲಾದರೆ ಇದನ್ನು ನುಣ್ಣಗೆ ಜೊತೆಯಾಗಿಯೇ ಹಾಕ್ಕೊಂಡು ರುಬ್ಕೊಳ್ಬೋದು. ಚೆನ್ನಾಗಿ ಇದನ್ನೀಗ ಮಿಶ್ರ ಮಾಡಿಕೊಳ್ಬೇಕು. ಚೆನ್ನಾಗಿ ಒಂದ್ಸಲ ಮಿಶ್ರ ಮಾಡಿಕೊಂಡು ನಂತರ ನೀವು ಬೇಕಿದ್ರೆ ಈಗಲೇ ಉಪ್ಪನ್ನು ಕೂಡ ಹಾಕಿ ಇಡ್ಬೋದು. ಮೇಲಿಂದ ಸ್ವಲ್ಪ ಉಪ್ಪನ್ನು ಹಾಕಿಯೇ ಇಟ್ಕೊಳ್ಬೋದು. ನಾನಿಲ್ಲಿ ಉಪ್ಪು ಬೆಳಗ್ಗೆ ಅಂದರೆ 8-10 ಗಂಟೆ ನಂತರ, ಹಿಟ್ಟು ಹುದುಗ್ ಬಂದ ನಂತರ ಹಾಕ್ಕೊಳ್ತೇನೆ. ಈಗ ಇದನ್ನೊಂದು 8-10 ಗಂಟೆ ಉದುಗ್ ಬರಲಿಕ್ಕೆ ಹಾಗೆ ಬಿಡ್ತಾ ಇದ್ದೇನೆ. ನಾನಿಲ್ಲಿ ರಾತ್ರಿ ಇದನ್ನು ರುಬ್ಬಿ ಬೆಳಗ್ಗೆ ಮಾಡುವಂಥದ್ದು. ಈಗ 8 ಗಂಟೆ ನಂತರ ಹಿಟ್ಟು ಚೆನ್ನಾಗಿ ಉದುಗ್ ಬಂದಿತ್ತು, ಆ ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿತ್ತು. ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಮಿಶ್ರ ಮಾಡಿಕೊಂಡು ಈಗ ಒಂದು ಕಾವಲಿಗೆ ಅಂದರೆ ಕಬ್ಬಿಣದ ತವಾಗೆ ಎಣ್ಣೆ ಹಾಕ್ಕೊಂಡು ಕಾವಲಿ ಸರಿಯಾಗಿ ಬಿಸಿ ಆದಮೇಲೆ ಗೋಧಿ ಕಡಿಯ ಈ ಒಂದು ಹಿಟ್ಟನ್ನು ಈ ತರಹ ಹಾಕ್ಕೊಂಡು ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೊಳ್ಬೇಕು. ಒಂದು 2 ನಿಮಿಷ ಮುಚ್ಚಲ ಮುಚ್ಚಿಬಿಟ್ಟು ಶುರುವಿಗೆ ಬೇಯಿಸ್ಕೊಂಡ್ರೆ ಆಯಿತು. ನಂತರ ಇದನ್ನು ಮತ್ತೆ ತಿರುಗಿಸಿ ಹಾಕಿ ಬೇಯಿಸ್ಕೊಳ್ಬೇಕು. ಇಲ್ಲಿ ಮೇಲಿಂದ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಬೇಕಿದ್ರೆ ಹಾಕ್ಕೊಳ್ಬೋದು, ಅಥವಾ ಹಾಗೆಯೇ ಕೂಡ ತಿರುಗಿಸಿ ಹಾಕಿ ಬೇಯಿಸ್ಕೊಳ್ಬೋದು. ಈಗ ತಿರುಗಿಸಿ ಹಾಕ್ತಾ ಇದ್ದೇನೆ. ನಾವು ಅಕ್ಕಿಯಿಂದ ಸೆಟ್ ದೋಸೆ ಮಾಡುವಾಗ ಹಿಟ್ಟು ಯಾವ ಹದಕ್ಕೆ ಆ ಒಂದು ಹಿಟ್ಟನ್ನು ತಯಾರು ಮಾಡಿರ್ತೇವೆ ಅದೇ ಹದಕ್ಕೆ ಈ ಹಿಟ್ಟನ್ನು ಕೂಡ ತಯಾರು ಮಾಡಿಕೊಳ್ಬೇಕು. ಸಾರಿ ಫ್ರೆಂಡ್ಸ್, ಅದೊಂದು ಕ್ಲಿಪ್ ಮಿಸ್ ಆಗಿತ್ತು. ಈಗ ಇಲ್ಲಿ ರುಚಿಯಾದ ಹಾಗೆ ತುಂಬಾ ಮೃದುವಾದ ಗೋಧಿ ಕಡಿಯ ಸೆಟ್ ದೋಸೆ ಕೂಡ ರೆಡಿಯಾಗಿದೆ. ತುಂಬ ಆರೋಗ್ಯಕರವಾದ ಒಂದು ಉಪಹಾರ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ಎಲ್ರಿಗೂ ಇಷ್ಟ ಆಗ್ಬೋದು. ನಾರ್ಮಲಾಗಿ ಸೆಟ್ ದೋಸೆ ಇಷ್ಟಪಡುವವರಿಗಂತೂ ಈ ಒಂದು ಗೋಧಿ ಕಡಿಯ ಸೆಟ್ ದೋಸೆ ಕೂಡ ತುಂಬಾ ಇಷ್ಟ ಆಗುತ್ತೆ, ಅಷ್ಟು ರುಚಿಯಾಗಿ ಇರ್ತದೆ. ಈ ದೋಸೆ ಎಷ್ಟೊಂದು ಮೃದುವಾಗಿ ಬಂದಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗಿರ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಮತ್ತು ಸ್ನೇಹಿತರ ಜೊತೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.